ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ ಕಲ್ಲಿನ ಕಾವಲಿಯಲ್ಲಿ. ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೀನಿ, ಇದರಲ್ಲಿ ಅರ್ಧ ಕೆ ಜಿ ಇದೆ. ರಾತ್ರಿ ನೆನೆ ಇಟ್ಟಿದ್ದೀನಿ, ಈಗ ಚೆನ್ನಾಗಿ ತೊಳೆದು ತಂದಿದ್ದೀನಿ. ತೆಂಗಿನ ತುರಿ ಸ್ವಲ್ಪ ತಗೊಂಡಿದ್ದೀನಿ. ಬಾಯ್ಲ್ ರೈಸ್ ಇದು ಸಹ ಸ್ವಲ್ಪ ಇದೆ. ಉಪ್ಪು ಜಾಸ್ತಿ ಸಾಮಗ್ರಿ ಏನು ಬೇಡ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಅಕ್ಕಿ ಹಾಕ್ತಿದ್ದೀನಿ. ಬಾಯ್ಲ್ ರೈಸ್ ಹಾಕ್ತಿದ್ದೀನಿ. ವೈಟ್ ರೈಸ್ ಕೂಡ ಆಗುತ್ತೆ. ಸ್ವಲ್ಪ ಉಪ್ಪು ತಗೊಂಡು ಬಂದಿದ್ದೀನಿ, ಎಷ್ಟು ಬೇಕಷ್ಟು. ಸ್ವಲ್ಪ ನೀರು ಹಾಕ್ತಿದ್ದೀನಿ. ರುಬ್ಬಿ ತರ್ತಿದ್ದೀನಿ, ರುಬ್ಬಿ ತಂದಿದ್ದೀನಿ. ಒಂದು ಪಾತ್ರೆ ಹಾಕ್ತಿದ್ದೀನಿ. ಉಪ್ಪು ಎಲ್ಲ ರುಬ್ಬುವಾಗಲೇ ಹಾಕಿದ್ದೀನಿ, ಇಷ್ಟು ದಪ್ಪ ಇರಬೇಕು. ತರಿ ತರಿ ರುಬ್ಬಬೇಕು, ಸ್ವಲ್ಪ ನೈಸಾಗಿ ರುಬ್ಬಾರ್ದು. ಕಲ್ಲಿನ ಕಾವಲಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಈಗ ನೀರೇನು ಹಾಕಿಕ್ಕಿಲ್ಲ, ಒಡ್ದೋಗುತ್ತೆ ನೀರು ಮುಟ್ಟಿದ್ರೆ. ತಣ್ಣೀರು ಇದಕ್ಕೆ ಹಾಕಿದ್ರೆ ಹಿಟ್ಟನ್ನ ಹಾಕ್ತಿದ್ದೀನಿ. ಬಿಸಿಯಾಗಿ ತುಂಬಾ ಬಿಸಿ ಆಗ್ಬೇಕಿದು, ಬೇಗ ಬಿಸಿ ಆಗುದಿಲ್ಲ ಕಲ್ಲಿದ್ದು. ಹಾಗೆ ದೊಡ್ಡ ರೊಟ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ, ಗ್ಯಾಸ್ ಸಣ್ಣದಿರೋದ ಹಾಗೆ ಇಷ್ಟೇ ದೊಡ್ಡದಾಗುದು. ಮುಚ್ಚಿರ್ಬೇಕು ಸ್ವಲ್ಪ ಹೊತ್ತು. ತೆಗಿತಾ ಇದ್ದೀನಿ, ಸ್ವಲ್ಪ ತಿಡ್ಬೇಕು ತೆಗೆದು, ಮುಚ್ಚಾಲು ತೆಗೆದು. ನಾವು ಒಲೆಯಲ್ಲಿ ಆದ್ರೆ ಎಷ್ಟು ದೊಡ್ಡದು ಮಾಡ್ಲಿಕ್ಕೆ ಆಗುತ್ತೆ. ನಾನು ಮಾಡಿದ್ದೀನಿ ಒಲೆಯಲ್ಲಿ, ಅದನ್ನು ನೋಡಿ. ದೊಡ್ಡದು ಮಾಡ್ಲಿಕ್ಕೆ ಆಗುತ್ತೆ, ಗ್ಯಾಸ್ ಅಲ್ಲಿ ದೊಡ್ಡದು ಮಾಡ್ಲಿಕ್ಕೆ ಆಗುದಿಲ್ಲ, ಎಷ್ಟೇ ದೊಡ್ಡದಾಗುದು. ಇನ್ನೊಂದು ಮಾಡ್ತಿದ್ದೀನಿ, ಸ್ವಲ್ಪ ದೊಡ್ಡದು ಮಾಡಿದ್ದೀನಿ, ಜಾಸ್ತಿ ದೊಡ್ಡ ಮಾಡ್ಲಿಕ್ಕೆ ಆಗುದಿಲ್ಲ. ಮುಚ್ಚಿರ್ಬೇಕು ಸ್ವಲ್ಪ ಹೊತ್ತು. ತೆಗಿತಾ ಇದ್ದೀನಿ, ಮುಚ್ಚಾ ತೆಗೆದು ಸ್ವಲ್ಪ ಹೊತ್ತು ಬಿಡಬೇಕು. ತೆಗಿತಾ ಇದ್ದೀನಿ, ಚೆನ್ನಾಗಿ ಏಳುತ್ತೆ ಇದು, ಎಣ್ಣೆ ಏನು ಹಚ್ಚಲಿಕ್ಕೆ ಇಲ್ಲ ಇದಕ್ಕೆ. ರೊಟ್ಟಿ ಮಾಡಿ ಆಯ್ತು, ಒಂದು ಪ್ಲೇಟ್ ತಗೊಂಡಿದ್ದೀನಿ. ಈ ರೊಟ್ಟಿಯನ್ನು ಹಾಕ್ತಿದ್ದೀನಿ, ಇದು ತುಂಬಾ ಚೆನ್ನಾಗಿದೆ ರೊಟ್ಟಿ, ತೆಳುವಾಗಿ. ಈಗ ಕಟ್ ಮಾಡಿ ಹಾಕ್ಬೋದು, ಕಟ್ ಮಾಡಿ ಹಾಕಿ ತಿನ್ಬಹುದು ಇದನ್ನು. ಬೇಗ ಆಗುತ್ತೆ ಇದು, ಅಕ್ಕಿನ ರಾತ್ರಿ ನೆನೆ ಇಟ್ಟಾಯ್ತು. ಇದಕ್ಕೀಗ ಸಾಂಬಾರ್ ಹಾಕ್ತೀನಿ. ನಾನು ಚಿಕನ್ ಸಾಂಬಾರ್ ಮಾಡಿದ್ದೀನಿ ನಿನ್ನೆ, ಈಗ ಹಾಕಿ ತಿನ್ಬಹುದು. ಸ್ಮೂತ್ ಆಗುತ್ತೆ ಸಾಂಬಾರ್ ಹಾಕಿದ್ರೆ ಈ ರೊಟ್ಟಿ. ಇದನ್ನು ನೀವು ಸಹ ಟ್ರೈ ಮಾಡಿ ಒಮ್ಮೆ.